ಈ ತಾತ ಯಾರಿಗೆ ತಾನೇ ಗೊತ್ತಿಲ್ಲ. ಅದರಲ್ಲೂ ಹಾಸ್ಯ ಎಂದಾಕ್ಷಣ ಎಲ್ಲರಿಗೂ ನೆನಪಾಗುವುದು ಬಾಲಣ್ಣ. ಅಷ್ಟರ ಮಟ್ಟಿಗೆ ಅವರು ಕಲಾ ರಸಿಕರ ಅಚ್ಚುಮೆಚ್ಚಿನ ನಟ. ಈ ಕಲಾವಿದನ ಬದುಕು ಮಾತ್ರ ಹೋರಾಟದ್ದು, ಬದುಕಿನ ಕೊನೆಯವರೆಗೂ ಹೋರಾಟವೇ. ಬಾಲಕೃಷ್ಣ ಹುಟ್ಟಿದ್ದು ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ 1911. ಕಡು ಬಡತನದಲ್ಲಿದ್ದ ತಂದೆ ತಾಯಿಗಳಿಗೆ ಹುಟ್ಟಿದ ಮಗು ಗಂಡು ಎಂಬುದೊಂದೇ ಸಂತೋಷ. ಇದ್ದಕ್ಕಿದ್ದಂತೆ ತಂದೆ ತೀವ್ರ ಕಾಯಿಲೆಗೆ ಒಳಗಾದರು. ಆಗ ಇವರ ತಾಯಿ ತನ್ನ ಗಂಡನನ್ನು ಉಳಿಸಿಕೊಳ್ಳುವ ಸಲುವಾಗಿ ಹಲವು ಪ್ರಯತ್ನ ಮಾಡಿದರೂ ಪ್ರಯೋಜನಕ್ಕೆ ಬರಲಿಲ್ಲ. ಆಗ ಉಳಿದದ್ದು ಒಂದೇ ದಾರಿ, ಮಗುವಿನ ಮಾರಾಟ. ಬಂದ ಹಣದಲ್ಲಿ ಗಂಡನ ಆರೋಗ್ಯ ಸರಿಪಡಿಸಲು ಮತ್ತು ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಬದುಕು ಸಾಗಿಸಲು ನಿರ್ಧರಿಸಿದಳು ಆ ಮಹಾನ್ ತಾಯಿ. 8 ರೂಪಾಯಿಗೆ ಮಾರಾಟವಾದ ಈ ಬಾಲಕೃಷ್ಣನನ್ನು ಅರಸೀಕೆರೆಯ ಮಂಡಿ ವ್ಯಾಪಾರಿಯ ಉಪಪತ್ನಿಯೊಬ್ಬಳು ಕೊಂಡುಕೊಂಡಳು. ಇವನು ಶಾಲೆಯಲ್ಲಿ ಪಾಠಕ್ಕಿಂತಲೂ ಹೆಚ್ಚಾಗಿ ಚಿತ್ರ ಬರೆಯುವುದು, ಕಾಗದ ಕತ್ತರಿಸಿ ಬೇರೆ ಬೇರೆ ಆಕೃತಿ ಕಿರೀಟ ಮಾಡುವುದು ಆಗಿತ್ತು. ಆಗಲೇ ಇವನ ಮನಸ್ಸು ಶಿಕ್ಷಣದ ಕಡೆ ಜಗ್ಗದೆ ಕಲೆ ಕಡೆ ಬಾಗಿತ್ತು. ಮನೆಯಿಂದ ವರ ಹಾಕಿಸಿಕೊಂಡ ಬಾಲಕೃಷ್ಣ ಹಲವಾರು ಸಮಸ್ಯೆ ಎದುರಿಸಿ ಉಪವಾಸ ಬಿದ್ದು ಕೊನೆಗೆ ನಾಟಕ ಕಂಪನಿ ಸೇರಿದ. ಪೊರದು ಸಂರಕ್ಷಿಸೈ ನೀ ನನ್ನ ಪೊರೆಯೈ ಸ್ವಾಮಿ, ಛಲವ ವಹಿಸಿಸಲ ವೈರಿ ಕುಲವ ಕಡಿದಿಡುವೆ ಭರದಿ ದೃಢ ವಿಕ್ರಮದಿ. ಅಲ್ಲಿ ಅಭಿನಯಿಸಲು ಅವಕಾಶ ಕೊಟ್ಟರು ಎಂಬ ಆಸೆಯಿಂದ ಹಲವಾರು ಕೆಲಸ ಮಾಡಿದರು. ಕೊನೆಗೂ ಅವಕಾಶ ಸಿಕ್ಕಿತು, ಅಭಿನಯ ಪ್ರಾರಂಭವಾಯಿತು. ಹಾಗೆಯೇ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿ ಹೆಸರು ಗಳಿಸಿದರು. 1935 ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಯಿಂದ ಬಾಲಕೃಷ್ಣ ಅವರಿಗೆ ಕರೆ ಬಂದಿತು. ಆಗ ಬಾಲಕೃಷ್ಣ ಗುಬ್ಬಿ ಕಂಪನಿಯಲ್ಲಿ ಅಭಿನಯಿಸಿದ ಸಂಪೂರ್ಣ ರಾಮಾಯಣ ನಾಟಕ ಯಶಸ್ವಿಯಾಯಿತು. ಅಲ್ಲದೆ ಇವರಿಗೆ ಜನಮನ್ನಣೆ ತಂದುಕೊಟ್ಟಿತು. 1938 ಗುಬ್ಬಿ ಸಂಸ್ಥೆ ಬಿಟ್ಟು ಚಾಮುಂಡೇಶ್ವರಿ ನಾಟಕ ಸಭಾ ಸೇರಿದರು. ಅಲ್ಲಿಯೇ ಜಿವಿ ಅಯ್ಯರ್ ಇವರ ಸ್ನೇಹಿತರಾದರು. ಗುಬ್ಬಿ ವೀರಣ್ಣ ಕಂಪನಿಗೆ ಇವರನ್ನು ಮತ್ತೆ ಕರೆದರು. ಅದೇ ಸಮಯಕ್ಕೆ ಆಗ ರಾವಣನ ಪಾತ್ರದಲ್ಲಿ ಮಿಂಚುತ್ತಿದ್ದ ಸಿಂಗಾನಲ್ಲೂರ್ ಪುಟ್ಟಸ್ವಾಮಯ್ಯನವರನ್ನು ವೀರಣ್ಣನವರು ಕರೆದರು. ಅವರ ಜೊತೆ 12 ವರ್ಷದ ಬಾಲಕ ಮುತ್ತುರಾಜ್ ಮತ್ತು ಅವರ ಸಹೋದರ ಸಹೋದರಿಯರು ಈ ಕಂಪನಿಗೆ ಬಂದು ಅಲ್ಲಿಯೇ ಉಳಿದರು. ಇವರಿಗೆ ಬಾಲಕೃಷ್ಣ ಅವರೇ ಪಾಠ ಹೇಳಿಕೊಡುತ್ತಿದ್ದರು. ಬಾಲಣ್ಣನವರು ಸುಮಾರು 50-52 ವರ್ಷಗಳಿಂದ ನಾನು ಅವ್ರನ್ನ ನೋಡಿರೋದು. ನನಗೆ ಅಕ್ಷರಾಭ್ಯಾಸ ಮಾಡಿಸ್ತವರು. ಆವತ್ತಿನಿಂದ ಇವತ್ತಿನವರೆಗೂ ಅವರ ಶ್ರದ್ಧೆ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ, ಯಾವುದೇ ಪಾತ್ರವಾದರೂ ಅದನ್ನ ಆ ಪಾತ್ರದೊಳಗೆ ಪ್ರವೇಶ ಮಾಡಿ ತಲ್ಲೀನತೆ ಅಂತ ಹೇಳ್ತಾರಲ್ಲ, ಅದು ಅವರ ಹೆಸರಿಗೆ ಸಾರ್ಥಕವಾದದ್ದು ಅಂತ ನನಗನ್ಸುತ್ತೆ. ಅವನ ಕಲಾ ಜೀವನದಲ್ಲಿ ಬರೋ ಸುಖ ತುಕ್ಕುಗಳನ್ನ ಅಥವಾ ಏಳು ಬೀಳುಗಳನ್ನ ಅಥವಾ ಪಾತ್ರಗಳಲ್ಲಿ ಅಭಿನಯಿಸುವಾಗ ಅಹಂ ನಾನು ಅನ್ನೋ ಭಾವನೆಗಳನ್ನ ಇಟ್ಕೊಳ್ಳದೆ ಪಾತ್ರದಲ್ಲೇ ತಲ್ಲೀನರಾಗಿ ಅದಕ್ಕೆ ಜೀವ ಕೊಡೋ ಕೆಲವೇ ಕಲಾವಿದರಲ್ಲಿ ನಮ್ಮ ಏಕಮೇವ ದ್ವಿತೀಯ ಬಾಲಣ್ಣ ಅವರು ಒಬ್ಬರು. 1943 ರಾಧಾರಮಣ ಎಂಬ ಚಲನಚಿತ್ರದಲ್ಲಿ ಅಭಿನಯಿಸಲು ಕರೆ ಬಂದಿತು. ಅದರಲ್ಲಿ ಕೃಷ್ಣನ ಸ್ನೇಹಿತನ ಪಾತ್ರದಲ್ಲಿ ಅಭಿನಯಿಸಿದರು. ಅದು ಇವರ ಮೊದಲ ಚಿತ್ರ. 1950 ಹೊಳೆ ನರಸೀಪುರದ ಸತ್ಯವತಿ ಎಂಬುವರೊಂದಿಗೆ ಮದುವೆಯಾದ ಇವರಿಗೆ 1 ವರ್ಷದಲ್ಲೇ ಬೃಂದಾ ಎಂಬ ಹೆಣ್ಣು ಮಗು ಹುಟ್ಟಿತು. ಮಗು ಹುಟ್ಟಿದ ಕೆಲವೇ ದಿನಗಳಲ್ಲಿ ಹೆಂಡತಿ ಸತ್ಯವತಿ ಬದುಕುಳಿಯಲಿಲ್ಲ. ಇದು ಬಾಲಣ್ಣ ಅವರಿಗೆ ದೊಡ್ಡ ಆಘಾತ ತಂದಿತ್ತು. 1954 ಸರೋಜಮ್ಮ ಅವರನ್ನು ವಿವಾಹವಾದರು. ಮುಂದೆ 1955 ಇವರು ಬೇಡಿಕೆಯ ನಟರಾದರು. ಆಷಾಢಭೂತಿ, ಭಕ್ತ ಮಲ್ಲಿಕಾರ್ಜುನ, ಗಂಧರ್ವ ಕನ್ಯೆ ಹೀಗೆ ಅನೇಕ ಚಿತ್ರಗಳಲ್ಲಿ ನಟಿಸಿದರು. ಪಂಚರತ್ನ, ಚಿಂತಾಮಣಿ ಎಂಬ ಚಿತ್ರಗಳಿಗೆ ಚಿತ್ರಕಥೆ ಸಂಭಾಷಣೆ ಕೂಡ ಬರೆದರು.
1961 ಬಾಲಣ್ಣ ಕಣ್ತೆರೆದು ನೋಡು ಚಿತ್ರದ ಮಸಾಲ ದೋಸೆ ದಾಸಣ್ಣನ ಪಾತ್ರದ ಮೂಲಕ ಜನಪ್ರಿಯ ಹಾಸ್ಯ ನಟರಾಗಿ ಹೊರಹೊಮ್ಮಿದರು. ಅದೆಷ್ಟೋ ಕಷ್ಟಪಟ್ಟು ಅಭಿಮಾನ್ ಸ್ಟುಡಿಯೋ ನಿರ್ಮಿಸಲು ಹೊರಟ ಇವರಿಗೆ ಹಲವರು ಸಹಾಯ ಮಾಡಿದರು. ನಿರ್ಮಾಪಕರೆಲ್ಲ ಸ್ವಲ್ಪ ಪ್ರೋತ್ಸಾಹ ಮಾಡಿ ಅಭಿಮಾನ್ ಸ್ಟುಡಿಯೋಗೆ ಬರೋದಕ್ಕೆ ಶುರು ಮಾಡಿದ್ದಾರೆ. ಮೋಸ್ಟ್ಲಿ ಅವ್ರು ಏನು ಏಮ್ಸ್ ಇಟ್ಕೊಂಡಿದ್ದಾರೆ ಅಂದರೆ ಅವ್ರದ್ದು ಇಲ್ಲೊಂದು ಹಾಸ್ಪಿಟ್ಲು, ಒಂದು ಕೋರ್ಟು, ಒಂದು ಪೊಲೀಸ್ ಸ್ಟೇಷನು ಇಂಥದ್ದೆಲ್ಲ ಮಾಡಬೇಕು ಅಂತ ಆಸೆ ಇಟ್ಟಿದ್ರು. ಅದನ್ನು ನಾನು ಒಂದೊಂದು ಹೆಜ್ಜೆಯಾಗಿ ಇಟ್ಟು ಇನ್ನು ಮುಂದೆ ಮಾಡಬೇಕು ಅಂತ ಪ್ಲಾನಿಂಗ್ ಇಟ್ಕೊಂಡಿದ್ದೀನಿ. ನಿಜ ಜೀವನದಲ್ಲಿ ಎಷ್ಟೊಂದು ನೋವು, ಸಂಕಟ, ಸಮಸ್ಯೆಗಳಿದ್ದರೂ ಚಿತ್ರದಲ್ಲಿ ಮಾತ್ರ ಲವಲವಿಕೆಯಿಂದ ನಟಿಸುತ್ತಿದ್ದರು. ನನ್ನ ಸಾಲನೆಲ್ಲ ತೀರಿಸಿ ಬ್ಯಾಂಕ್ನ ಗಂಟು ಮಡಗಿದ್ದು ಆಯಿತು. ಇನ್ನೊಂದು ಮುಖ್ಯವಾದ ವಿಷಯ ಆಗಲೇಬೇಕಲ್ಲ ರಾಜೀವಪ್ಪ, ಹೇಳಿ ರಾಜಕುಮಾರ್ ನಿಮ್ಮ ಮದುವೆ. ಬಂಗಾರದ ಮನುಷ್ಯ ಚಿತ್ರದ ಪೋಷಕ ಪಾತ್ರಕ್ಕೆ ಇವರಿಗೆ ರಾಜ್ಯ ಪ್ರಶಸ್ತಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಪುಟ್ಟಣ್ಣ ಕಣಗಲ್ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ಹುಡುಕಿಕೊಂಡು ಬಂದವು. ಬಂಗಾರದ ಮನುಷ್ಯನ ಟೈಮಲ್ಲಿ ಏನಪ್ಪ ಅಂದರೆ ಆ ರಾಜಿಟ್ಟಪ್ಪನ ಕ್ಯಾರೆಕ್ಟ್ರು ಎಷ್ಟು ರೆಕಗ್ನೈಸ್ ಆಯಿತು ಅಂತಂದರೆ ದುಡ್ಡಿರೋರೆಲ್ಲನೂ ರಾಜಿಟ್ಟಪ್ಪನಂಗೆ ಇರಬೇಕು ಅನ್ನೋ ನಿಜವಾಗಿಯೂ ಒಂದು ಹಳ್ಳಿಯ ಜನಗಳೆಲ್ಲ ಎಂಥ ಕ್ಯಾರೆಕ್ಟ್ರನ್ನ ಸೃಷ್ಟಿ ಮಾಡಿದ್ದಾರೆ, ಒಳ್ಳೆ ಕ್ಯಾರೆಕ್ಟ್ರ್ ಅದು ಅಂತ ಎಲ್ಲರೂ ನನಗೆ ಎಷ್ಟೋ ಸರಿ ಹೋದಾಗ ಇಲ್ಲ ಫಂಕ್ಷನ್ ಹೋದಾಗಲಾಗಿದೆ ನನಗೆ ಬಾಲಣ್ಣನ ಬಗ್ಗೆ ಬೇಕಾದಷ್ಟು ಜನ ನನ್ನ ಕ್ವಶನ್ಸ್ ಕೇಳೋರು. ಸೊ ಹಾಗೆ ಬಾಲಣ್ಣ ಬಂದು ನಿಜವಾಗಿಯೂ ನಟನೆ ಜೊತೆಯಲ್ಲಿ ಹೃದಯವಂತಿಕೆ ಇರೋ ಮನುಷ್ಯ. 1994 ಬಾಳ ಸಂಗಾತಿ ಸರೋಜಮ್ಮನವರು ನಿಧನರಾದರು. ಆಗ ಇವರು ಮತ್ತಷ್ಟು ಜರ್ಜರಿತರಾದರು. ವಯಸ್ಸು 84, ಮನಸ್ಸು ಮತ್ತು ದೇಹ ಹಣ್ಣಾಗಿತ್ತು. ಆದರೂ ಇವರ ಅಭಿನಯ ಮಾಸಿರಲಿಲ್ಲ. ಆಗಲೂ ಇವರು ಚಲನಚಿತ್ರಗಳಲ್ಲಿ ಅಭಿನಯಿಸಿದರು. ಇವರು ಜೀವನದ ಕೊನೆಯ ಘಟ್ಟ ತಲುಪಿರುವಾಗ ಕ್ಯಾನ್ಸರ್ ಎಂಬ ಮಹಾನ್ ಭೂತ ಬಂದೆರಗಿತ್ತು. ಕಲ್ಲು ಮುಳ್ಳಿನ ದುರ್ಗಮ ದಾರಿಯಲ್ಲಿ ಬಹಳ ದೀರ್ಘಕಾಲ ಪ್ರಯಾಣ ನಡೆಸಿದ ಇವರು 1995 ಜುಲೈ 19 ಪಂಚಭೂತಗಳಲ್ಲಿ ಲೀನವಾದರು. ಬಾಲಕೃಷ್ಣ ಕನ್ನಡ ಚಲನಚಿತ್ರರಂಗ ಕಂಡ ಧ್ರುವತಾರೆ ಎಂದರೆ ತಪ್ಪಾಗಲಾರದು.